ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನು ಫ್ಯಾಷನ್ ಟೆಕ್ಗೆ ಸ್ವಾಗತ. ಇನ್ನು ಯಾರೋ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ. ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಹೇಳಬೇಕು ಅಂತ ಅಂದ್ಕೊಂಡಿರೋ ವಿಷಯ ಏನಂತಂದರೆ, ನೋಡಿ ಇದು ರೆಡಿ ಡ್ರೆಸ್ ಇರುತ್ತಲ್ವ, ಇದು ಆಲ್ಮೋಸ್ಟ್ ಬಿಗಿನರ್ಸು ಆ ತಪ್ಪನ್ನು ಮಾಡ್ತಾರೆ, ಮತ್ತು ಹೊಸ ಕಲ್ತಿರೋರು ಆಗಿರ್ಬೋದು ಅಥವಾ ಅಳಬ್ರೂ ಆ ತಪ್ಪು ಮಾಡ್ತಾರೆ. ಸ್ಲೀವ್ಸ್ ಯಾವ ರೀತಿಯಾಗಿ ಕಟ್ಟಿಂಗ್ ಮಾಡಿ, ಯಾವ ರೀತಿಯಾಗಿ ಒಂದು ರೆಡಿ ಡ್ರೆಸ್ಗೆ ಸ್ಲೀವ್ಸ್ ಕೊಟ್ಟಿರ್ತಾರೆ, ಕಟ್ಟಿಂಗ್ ಮಾಡಿ ಯಾವ ರೀತಿಯಾಗಿ ಹೊಲೆಯೋದು ಅನ್ನೋದೇ ಬರೋಲ್ಲ ಅವ್ರಿಗೆ. ತುಂಬಾ ಪ್ರಾಬ್ಲಮ್ ಮಾಡಿರ್ತಾರೆ, ಸರಿಯಾಗಿ ಹೊಲಿಗೆನೇ ಹಾಕಿರಲ್ಲ. ನೋಡಿ ಇಲ್ಲಿ ಇದನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ಇವತ್ತು ನಿಮಗೆ ಒಂದು ಈಸಿ ಮೆಥಡಾಗಿ ತಿಳಿಸ್ಕೊಡ್ತೀನಿ. ಯಾಕೆ ಅಂತಂದರೆ ಆಲ್ಟ್ರೇಷನ್ ನಮ್ಮ ಒಂದು ಶಾಪಲ್ಲಿ ನಾನು ಹೆಚ್ಚಿಗೆ ಆಲ್ಟ್ರೇಷನ್ ಮಾಡಲ್ಲ. ಇವಾಗ ನಿಮ್ಮದೊಂದು ಈ ಒಂದು ವಿಡಿಯೋಗೋಸ್ಕರ ನಾನು ಈ ಒಂದು ಆಲ್ಟ್ರೇಷನ್ ಮಾಡೋದು ತೊಗೊಂಡಿದ್ದೀನಿ. ನೋಡಿ ಈಗ ಇದನ್ನು ಒಂದು ಫುಲ್ ಸ್ಲೀವ್ಸಿಗೆ ಕೊಟ್ಟಿದ್ದಾರೆ. ಹಾಫ್ ಸ್ಲೀವ್ಸ್ ಅವ್ರಿಗೆ ಬೇಕಾಗಿರೋದು, ಮೆಗಾ ಸ್ಲೀವ್ಸು ಅಂದರೆ 3 ಇಂಚಸ್ ಆದರೆ ಸಾಕು. ಇವರು ನಾರ್ಮಲ್ಲಾಗಿ ಹಳ್ಳಿಗಳಲ್ಲಿ ಅಥವಾ ಮನೆಗಳ ಹತ್ರ ಎಲ್ಲ ಸ್ಟಿಚ್ ಮಾಡಬೇಕು ಅಂದರೆ ಏನು ಮಾಡ್ತಾರೆ ಅಂದರೆ, ಅವ್ರು ಎಷ್ಟುದ್ದ ಕೊಟ್ಟಿರ್ತಾರೋ ಹೆಂಗೆ ಕೊಟ್ಟಿರ್ತಾರೋ ಹಂಗೆ ಸ್ಟಿಚ್ ಮಾಡಿಬಿಡ್ತಾರೆ. ಬಟ್ ಆ ರೀತಿಯಾಗಿ ಮಾಡ್ಕೊಬಾರ್ದು. ನಾವು ಯಾವ ರೀತಿಯಾಗಿ ಬ್ಲೌಸ್ಗೆ ಮತ್ತು ನಾವು ಒಂದು ಡ್ರೆಸ್ಗೆ ಕಟ್ಟಿಂಗ್ ಹಾಕ್ತೀವೋ ಅದೇ ರೀತಿಯಾಗಿ ಕಟ್ಟಿಂಗ್ ಹಾಕ್ಕೋಬೇಕು. ನೋಡಿ 4 ಇಂಚ್ ತೊಗೊಂಡಿದ್ದೀನಿ, 3 ಬರಬೇಕು. 3 ಅಂದರೆ ಅಲ್ಲಿಗೆ 1 ಇಂಚ್ ಫೋಲ್ಡಿಂಗ್ ಹೋಗುತ್ತೆ. ನೋಡಿ ತುಂಬಾ ಈಸಿ ಇದು, 10 ನಿಮಿಷದ 5 ನಿಮಿಷದ ಕೆಲಸ. 50 ರುಪೀಸ್ 100 ರುಪೀಸ್ ಸಂಪಾದನೆ ಮಾಡ್ಬೋದು. ನೋಡಿ ಸುಮ್ಮನೆ ಅಂದರೆ ಶೇಪ್ ತೊಗೊಳ್ಳಿ, ಬಟ್ ಫ್ರಂಟ್ ಟು ಬ್ಯಾಕ್ ಶೇಪ್ ತೊಗೊಂಡ್ರು ಓಕೆ, ತೊಗೊಂಡಿದ್ರು ಓಕೆ. ಶೇಪ್ ಮಾತ್ರ ಡ್ರೆಸ್ಸಿಗೆ ಶೇಪು, ಡ್ರೆಸ್ ಸ್ಲೀವ್ಸಿಗೆ ಶೇಪ್ ಬೇಕು. ನಂತರ ಎಲ್ಲಿ ಮೇನ್ ತಪ್ಪು ಮಾಡ್ತಾರೆ ಅನ್ನೋದನ್ನು ನಾನು ಹೇಳ್ತೀನಿ. ನೋಡಿ ಇದು ಕಟ್ಟಿಂಗ್ ಆಗಿದೆ, ಈಗ ಫಸ್ಟ್ ಹೊಲ್ಕೊಂಬಿಡ್ತೀನಿ. ಕನ್ಫ್ಯೂಷನ್ ಆಗಬಾರ್ದು ಅಂತ ನಾನು ಇಲ್ಲೊಂದು ಸ್ಟಿಚ್ ಹಾಕೊಂಡಿರ್ತೀನಿ, ಯಾಕೆಂದರೆ ಆ ಸೈಡ್ ಈ ಸೈಡ್ ಇದಾಗಬಾರ್ದು ಅಂತ. ನೋಡಿ ಇದು ಫೋಲ್ಡ್ ಮಾಡ್ಕೊತಾ ಇದ್ದೀವಿ. ಫೋಲ್ಡ್ ಮಾಡಿಕೊಂಡು ನಿಧಾನಕ್ಕೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ, ಎರಡೇನು ಬೇಡ ಅನ್ಕೊತೀನಿ, ಒಂದು ಹಾಕ್ಕೊಂಡ್ರೆ ಸಾಕು. ಈಗ ಇದು ರೆಡಿಯಾಗಿದೆ ಸ್ಲೀವ್ಸು. ನೋಡಿ ಎಲ್ಲಿ ತಪ್ಪು ಮಾಡ್ತಾರೆ ಅಂತಂದರೆ, ಇಲ್ಲಿರುತ್ತಲ್ಲ ಕೆಲವು ಕಸ್ಟಮರ್ ಅಂದರೆ ಕಸ್ಟಮರ್ ಅಲ್ಲ ಸಾರಿ, ನಮ್ಮ ಒಂದು ಟೈಲರ್ಸ್ ಏನು ಮಾಡ್ತಾರೆ ಅಂದರೆ, ಕೆಲವರು ಪಾಪ ಕೆಲವ್ರಿಗೆ ಹೊಸ ಹೊಸದಾಗಿ ಗೊತ್ತಿರೋದಿಲ್ಲ. ನೋಡಿರಿ ಇದಿದೆ ಅಲ್ವಾ, ಇದೊಂದು ಸ್ವಲ್ಪ ನೀವು ಜೂಮ್ ಮಾಡ್ಕೊಂಡು ನೋಡಿ, ಈ ಒಂದು ಈ ರೀತಿಯಾಗಿ ಮೇಲ್ ಹಾಕ್ಬಿಡ್ತಾರೆ. ಮೇಲ್ ಹಾಕ್ಬಿಟ್ಟು ಮೇಲೆ ಇದ್ಕೊಟ್ಟು ಹಿಂಗೆ ಮಾಡ್ತಾರೆ. ಇದು ತುಂಬಾ ಒಂದು ರಾಂಗ್, ಇದು ರಾಂಗ್ ಸ್ಟಿಚಿಂಗ್, ಅದು ಆ ರೀತಿ ಬರಬಾರ್ದು. ಇಲ್ಲಿ ಇವ್ರು ಏನು ಪೈಪಿಂಗ್ ಕೊಟ್ಟಿದ್ದಾರಲ್ಲ ರೆಡಿ ಡ್ರೆಸ್ಸಲ್ಲಿ, ಆ ಪೈಪಿಂಗು ಮೇಲ್ ಕಾಣಿಸ್ತಾ ಇರಬೇಕು. ಆ ರೀತಿ ಮಾಡಬೇಕು ಅಂದರೆ ನೋಡಿರಿ, ಇವಾಗ ಸ್ಲೀವ್ಸ್ ಇದು ರೆಡಿ ಆಗಿದೆಯಲ್ಲ ಈ ರೀತಿಯಾಗಿ. ಇಲ್ಲೊಂದ್ಸಲ ನೀವು ನೋಡ್ಕೊಂಬಿಡಿ ಈ ರೀತಿಯಾಗಿ, ಇದು ಸೆಂಟ್ರಲ್ಲಿ ಚಟ್ಕ ಹೊಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಮೇಲಿಟ್ಕೊಬೇಕು, ಆಗ ಒಂದು ಪೈಪಿಂಗು ಸಹ ಮೇಲೆ ಕಾಣಿಸ್ತಾ ಇರುತ್ತೆ. ನಿಧಾನಕ್ಕೆ ಒಂದೊಂದು ಸ್ಟಿಚ್ ಹಾಕ್ಕೊಂಡೋಗಿ ನೋಡಿ. ಈಗಷ್ಟೇ ಇದು ಉಲ್ಟಾ ಹಾಕ್ಕೊಂಡಿದ್ದೀನಿ, ಈಗ ಇಲ್ಲೊಂದು ಸ್ಟಿಚ್ ಹಾಕ್ಬಿಡ್ತೀನಿ. ಇದು ತುಂಬಾ ಈಸಿ ಇರುತ್ತೆ, ಬಟ್ ಆದರೂ ಕೆಲವರು ಮನೆಗಳ ಹತ್ರ ಸ್ಟಿಚಿಂಗ್ ಹಾಕ್ಸೋಕ್ಕೆ ಬೇಜಾರು ಪಡ್ತಾರೆ. ಯಾಕೆ ಅಂತಂದರೆ ಈ ರೀತಿ ಹಾಳು ಮಾಡ್ತಾರೆ ಡ್ರೆಸ್, ಇಷ್ಟಿಷ್ಟು ಅಮೌಂಟ್ ಕೊಟ್ಟು ಅಂತ ಹೇಳ್ತಾರೆ ಕಸ್ಟಮರ್ಸು. ಆ ರೀತಿಗೆ ಯಾರು ಮಾಡ್ಕೊಂಬಿಡಿ. ಎಲ್ಲರೂ ಈ ಒಂದು ವಿಡಿಯೋನ ನೀವು ನೋಡ್ತಾ ಇದ್ದರೆ ಸೂಕ್ಷ್ಮವಾಗಿ ಗಮನಿಸಿ ಇದೇ ಥರ ಸ್ಟಿಚಿಂಗ್ ಹಾಕಿ. ನೋಡಿ ಈಗ ಒಂದು ಹಾಕಿದ್ದೀನಿ, ಮತ್ತು ಇನ್ನೊಂದು ಸ್ಟಿಚ್ ಹಾಕಬೇಕಾಗುತ್ತೆ. ಇನ್ನೊಂದು ಸ್ಟಿಚ್ ಎಲ್ಲ ಒಂದು ಹಾಕಿ ಬಿಟ್ಬಿಡ್ಬೋದು, ನೀವು ಹೇಳ್ಬೋದು ಒಂದು ಹಾಕಿಬಿಟ್ರೆ ಸಾಕಲ್ವಾ ಅಂತ. ಬಟ್ ಒಂದು ಹಾಕಿಬಿಟ್ರೆ ನೋಡಿ ಈ ಥರ ಹಿಂಗೆ ಎತ್ಕೊಂಡೋಗಿದ್ದು ಒಂಥರ ಚೆನ್ನಾಗಿ ಕಾಣಿಸೋದಿಲ್ಲ ಇದು. ಹಾಗಾಗಿ 2 ಹಾಕ್ತೀನಿ. ನೋಡಿ ಇಲ್ಲಿ ಪೈಪಿಂಗ್ ಇದೆಯಲ್ಲ, ಪೈಪಿಂಗ್ ಪಕ್ಕದಲ್ಲೇ ಇನ್ನೂ ಒಂದು ಸ್ಟಿಚ್ ಹಾಕ್ತೀನಿ. ನೋಡಿ
ಇದು ನೋಡಿ ಈಗ ಚೆನ್ನಾಗಿ ಬಂತು. ಈಗ ಇದು ಸ್ಟಿಚ್ಚಿಂಗು, ಇದನ್ನ ನೀವು ಸೈಡು ಹಿಂಗೆ ಸೇರಿಸ್ಕೊಂಡ್ರೆ ನೋಡಿ ಈಗ ಅದು ಸೈಡನ್ನು ಯಾವ ರೀತಿಯಾಗಿ ನಾವು ಮಾಡಿದ್ರೆ ಒಂದು ಶೇಪ್ ಕೂತ್ಕೊಳ್ಳುತ್ತೆ, ನಾವು ಹೆಂಗೆ ಸ್ಟಿಚ್ಚಿಂಗ್ ಮಾಡ್ತೀವೋ ಡ್ರೆಸ್ಸು ಅದೇ ಥರ ಅನ್ನೋದು ನಾನು ಇವಾಗ ತೋರಿಸ್ತಾ ಇದ್ದೀನಿ. ಇದು ನೋಡಿ ಈಗ ಒಂದು ಹಾರ್ಮೋನ್ ಮೆಜರ್ಮೆಂಟ್ ತೊಗೊಂಡಿರ್ತೀವಲ್ವ, ಅದು ಬಂದು 16 ಇದೆ. ಸ್ವಲ್ಪ ಫ್ರೀ ಕೊಟ್ಟಿರ್ತೀನಿ, ಅಂದರೆ 8.5 ತೊಗೋತೀನಿ. ಇದು ಲೂಸ್ ಬಂದು 12 ಇದೆ. ಆಲ್ಮೋಸ್ಟ್ ಒಂದು ರೆಡಿಮೇಡ್ ಡ್ರೆಸ್ಗಳಿಗೆಲ್ಲ ಸ್ವಲ್ಪ ಲೂಸ್ ತೊಗೊಳ್ಳೇಬೇಕಾಗುತ್ತೆ, ಫ್ರೀ ಇರಲೇಬೇಕು. ಯಾಕೆಂದರೆ ನಮ್ಮದು ಒಂದು ನಾರ್ಮಲ್ ಡ್ರೆಸ್ ಕಟಿಂಗ್ ಬೇರೆ ಇರುತ್ತೆ, ಇದು ಬೇರೆ ಇರುತ್ತೆ. ನೋಡಿ ಇದು ಹಿಂಗೆ ತೊಗೊತೀವಲ್ವ, ನೀವೆಲ್ಲಿ ಶೇಪ್ ಕೊಡಬೇಕು ಅಂತಂದರೆ ಇಲ್ಲಿ ಸ್ವಲ್ಪ ಡ್ರೆಸ್ಸಲ್ಲಿ ಸ್ಟಿಚ್ ಆಗ್ತಾ ಆಗ್ತಾ ಶೇಪ್ ತೊಗೊಂಡಾಗ ನಾರ್ಮಲ್ ಹೊಲ್ದಿರೋ ಡ್ರೆಸ್ ಥರನೇ ಬರುತ್ತೆ. ಸ್ಟಿಚ್ ಆಗಿರೋ ಡ್ರೆಸ್ ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿ ಬರುತ್ತೆ. ನೋಡಿ ಇಲ್ಲಿನ ಸೈಜ್ ಸ್ವಲ್ಪ ಶೇಪ್ ತಗೊಳ್ಳಿ. ಇಲ್ಲಿ ಒಂದೊಂದು ಚಟಕ ಹೊಡೀರಿ. ಇಷ್ಟೇ ನೋಡಿರಿ, ಈಗ ಶೇಪ್ ಬರುತ್ತೆ. ಇದು ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಇನ್ನೂ ಯಾರ್ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಆದಷ್ಟು ಲೈಕ್ ಮತ್ತು ಕಮೆಂಟ್ಸ್ ಮಾಡಿ.